ದಿನೇಶ್ ಇಡಿ ನೋಟಿಸ್ ಕೊಟ್ಟ ಹಿನ್ನೆಲೆ ವಿಚಾರಣೆಗೆ ಬಂದಿದ್ದ. ವಾರದ ಹಿಂದೆಯೇ ಅಧಿಕಾರಿಗಳ ಮನೆ ಮೇಲೆ ಇಡಿ ದಾಳಿ ನಡೆಸಿತ್ತು. ಇಡಿ ದಾಳಿ ವೇಳೆ ದಿನೇಶ್ ಎಸ್ಕೇಪ್ ಆಗಿದ್ರು. ಈಗ ಇಡಿ ಕಚೇರಿಗೆ ಬಂದಿದ್ದ. ಉಡಾ ಹಗರಣದಲ್ಲಿ ಇಡಿ ಅಧಿಕಾರಿಗಳ ವಿಚಾರಣೆ ಚುರುಕುಗೊಂಡಿದೆ. ಉಡಾದ ಮಾಜಿ ಜಂಟಿ ಆಯುಕ್ತ ದಿನೇಶ್ ವಿಚಾರಣೆಗೆ ಹಾಜರಾಗಿದ್ದ. ಒಂದು ವಾರದ ಹಿಂದಷ್ಟೇ ಅಧಿಕಾರಿಗಳ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ದಾಳಿ ವೇಳೆ ದಿನೇಶ್ ಎಸ್ಕೇಪ್ ಆಗಿದ್ರು. ನೋಟಿಸ್ ಸಿಕ್ಕ ಹಿನ್ನೆಲೆ ಈಗ ವಿಚಾರಣೆಗೆ ಬಂದಿದ್ದ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.